ಇನ್ ಗುಲ್ಬರ್ಗಾ ವಾರ್ತೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ. ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಕಾರ್ಮಿಕ ಮುಖಂಡ ಮಾಜಿ ಕಾರ್ಮಿಕ ಸಚಿವ ಎಸ್ ಕೆ ಕಾಂತ ಅವರ ಮನದಾಳದ ಮಾತು ಕಾರ್ಯಕ್ರಮವನ್ನ ಆಗಸ್ಟ್ 4ರಂದು ನಗರದ ಕನ್ನಡ ಭವನದಲ್ಲಿ ಏರ್ಪಡಿಸಲಾಗಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೀರಭದ್ರ ಸಿಂಪಿಯವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಹಿರಿಯ ಸಾಧಕರು ತಮ್ಮ ಜೀವನ ಅನುಭವ, ಸಾಧನೆಯ ಶ್ರೇಯಸ್ಸು, ಆಸೆ ಆಕಾಂಕ್ಷೆ ಮುಕ್ತ ಮನಸ್ಸಿನಿಂದ ಜನರೊಂದಿಗೆ ಬೆಚ್ಚಿ ಹಂಚಿಕೊಳ್ಳುವ ವೇದಿಕೆಯೇ ಮನದಾಳದ ಮಾತಾಗಿದೆ. ಈ ಮನದಾಳದ ಮಾತು ಕಾರ್ಯಕ್ರಮದಲ್ಲಿ ಇಲ್ಲಿಯವರೆಗೆ ವಿವಿಧ ಕ್ಷೇತ್ರದ ಒಟ್ಟು 20 ಸಾಧಕರು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಕಾರ್ಮಿಕ ಮುಖಂಡ ಮಾಜಿ ಕಾರ್ಮಿಕ ಸಚಿವ ಎಸ್ ಕೆ ಕಾಂತ ಅವರ ಮೂಲಕ ಮನದಾಳದ ಮಾತುಗಳ ಎರಡನೆಯ ಆವೃತ್ತಿಯಿಂದ ಮುಂದುವರೆಸಲಾಗುತ್ತಿದೆ ಎಂದರು. ನಮ್ಮ ಭಾಗ ಕಲೆ, ಸಾಹಿತ್ಯ, ಸಂಸ್ಕೃತಿ ವಿವಿಧ ಕ್ಷೇತ್ರಗಳಲ್ಲಿ ಮಹತ್ವದ ಕೊಡುಗೆಯನ್ನು ಕೊಟ್ಟಂಥ ಈ ಹೈದರಾಬಾದ್ ಕರ್ನಾಟಕದ ಕಲಬುರಗಿ ಜಿಲ್ಲೆ ಮಹತ್ವದ ಮಹತ್ತರ ವಿವಿಧ ಕ್ಷೇತ್ರದ ಗಣ್ಯರು, ವಿವಿಧ ಸಾಧಕರು ನಂಬಲ್ಲಿದ್ದರೂ ಕೂಡ ಅವರ ದಾಖಲಾತೀಕರಣ ನಂಬಲ್ಲಿ ಅಷ್ಟಾಗಿ ಆಗದೇ ಇರುವುದು ಈ ಭಾಗದ ಒಂದು ದುರಂತವೇ ಸರಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಈ ಕಾರಣದಿಂದ ನಾವು ವಿವಿಧ ಸಾಧಕರನ್ನು, ಅವರ ಅನುಭವಗಳನ್ನು, ಅವರ ಸಾಧನೆಗಳನ್ನು ಮತ್ತು ಅವರ ಆಸೆ ಆಶೋತ್ತರಗಳನ್ನು ಒಂದು ಸಾರ್ವಜನಿಕವಾಗಿ ಮುಕ್ತ ಮನಸ್ಸಿನಿಂದ ಬಿಚ್ಚಿಡುವ ವೇದಿಕೆಯನ್ನು ಮನದಾಳದ ಮಾತು ಕಾರ್ಯಕ್ರಮವನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು 10/7/2016 ಆರಂಭಗೊಳಿಸಿತ್ತು. ಒಂದು ಕೆಲವೊಂದು ಕಾರಣಾಂತರಗಳಿಂದ, ಅಂದರೆ ಜಿಲ್ಲಾ ಸಮ್ಮೇಳನ ಮಾಡಿದೆವು, ಆನಂತರ ಅಖಿಲ ಭಾರತರು ಪ್ರಯತ್ನದಲ್ಲಿದ್ದೆವು, ಆನಂತರ ಮ್ಯಾಗಿನ ಸುವರ್ಣ ಸಭಾಭವನ ಕಟ್ಟಡದ ಕಾರ್ಯದಲ್ಲಿ ನಿರತರಾಗಿ ಅನೇಕ ಸ್ವಲ್ಪ ಕಾರಣಗಳಂತರದಿಂದ ಸ್ಥಗಿತಗೊಳಿಸಲಾಗಿತ್ತು. ಈಗ ಮತ್ತೆ 2ನೇ ಕಂತಿನ ಮನದಾಳದ ಮಾತನ್ನು ನಾವು 4ನೇ ತಾರೀಕು, ಮೊದಲೇ ರವಿವಾರ 4ನೇ ತಾರೀಕು ಎಸ್ ಕೆ ಕಾಂತ, ಕಾರ್ಮಿಕ ಮುಖಂಡ, ಕಾರ್ಮಿಕ ಮಾಜಿ ಸಚಿವ ಆದಂಥ ಎಸ್ ಕೆ ಕಾಂತ ಅವ್ರ ಮೂಲಕ ಮನದಾಳದ ಮಾತನ್ನು ಆರಂಭಿಸ್ತಾ ಇದ್ದೇವೆ. ಅದನ್ನು ಈಗ ಮೊದಲನೇ ಕಂತಿನಲ್ಲಿ ಆದಂಥ ಮನದಾಳ ಮಾತುಗಳನ್ನು ಡಾಕ್ಟರ್ ವಿಜಯಕುಮಾರ್ ಪುರುತೆಯವರಿಗೆ ನಾವು ಸಂಪಾದಕರನ್ನಾಗಿ ನೇಮಕ ಮಾಡಿದ್ದೆವು. ಅವರ ಧ್ವನಿಗಳನ್ನು ಮುದ್ರಿಸಿಕೊಂಡು ಅದನ್ನು ಎಡಿಟಿಂಗ್ ಮಾಡಿ ಆ ಪುಸ್ತಕ ರೂಪದಲ್ಲಿ ಈಗ ಮುದ್ರಣ ಹಚ್ಚಿನಲ್ಲಿದೆ. ಅದು ಇನ್ನೂ ಸ್ವಲ್ಪ ದಿನದಲ್ಲಿ 1 ಅಥವಾ 2 ತಿಂಗಳ ಒಳಗಡೆ ಆ ಪುಸ್ತಕ ಮನದಾಳದ ಮಾತು ಬಿಡುಗಡೆ ಆಗ್ತದೆ. ಈ ಪುಸ್ತಕ ಮುದ್ರಣ ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ ಕೂಡ ಅನೇಕ ನಮ್ಮ ಪ್ರಕಾಶಕರು ಮುಂದೆ ಬಂದಿದ್ದರು. ನಾವು ಮಾಡಿಸ್ತೀವಿ, ನಮಗೆ ಕೊಡ್ರಿ, ಭಾಳ ಚಲೋ ಮಾಡಿದ್ರಿ, ಭಾಳ ಮಹತ್ವದ ಕಾರ್ಯಕ್ರಮ ಅದ ಅಂತ ಹೇಳಿದರು. ಆದರೆ ನಮ್ಮ ಕಾರ್ಯಕಾರಿ ಸಮಿತಿ ಪದಾಧಿಕಾರಿಗಳು ಅವ್ರು ಏನಂದರೆ, ಇಲ್ಲ ಇಷ್ಟೆಲ್ಲ ಹೆಂಗೆ ಕಷ್ಟಪಟ್ಟು ನಾವು ಮಾಡಿದ್ದೀವಿ, ಸಾರ್ವಜನಿಕರ ದೇಣಿಗೆ ತಂದು ಮಾಡಿದ್ದೀವಿ, ಇದರೂ ಕೂಡ ಪರಿಸ್ಥಿತಿ ನಡೆಯಲೇ ಮಾಡಮ್ ಬೇರೆಯವ್ರಿಗೆ ಯಾಕೆ ಕೊಡ್ತೀರಿ ಅಂತ ಒಳ್ಳೆಯ ಮಹತ್ವದ ಮೌಲಿಕ ಕೃತಿ ಆಗ್ತಕ್ಕಂಥ ಮನದಾಳದ ಮಾತು ಪುಸ್ತಕವನ್ನು ಪರಿಸ್ಥಿತಿಯಿಂದೇ ಮಾಡಮ್ ಎಷ್ಟೇ ಕಷ್ಟ ಬಂದರೂ ಕೂಡ ಅಂತ ಹೇಳಿದ್ದಾರೆ. ಅದರಿಂದ ಈಗ ಆ ಪುಸ್ತಕ ಕೂಡ ಸಾಹಿತ್ಯ ಪರಿಷತ್ತಿನ ಪ್ರಕಾಶನದಡಿಯಲ್ಲಿ ಮುದ್ರಣ ಮಾಡಿಸ್ತಾ ಇದ್ದೀವಿ. ಅದಕ್ಕೆ ಸುಮಾರು ಖರ್ಚಿದೆ, ಅದು ದಾನಿಗಳ ಆಶೆಯನ್ನು ಇಟ್ಕೊಂಡಿದ್ದೀವಿ. ಯಾಕಂದರೆ ನಮ್ಗೆ ಇಲ್ಲಿ ತನಕ ನಾವು ಪುಸ್ತಕ ಮಾಡಿದ್ದು ದಾನಿಗಳ ನೆರವಿನಿಂದಲೇ. ಆಮೇಲೆ ಈ ಪರಿಸ್ಥಿತಿಗೆ ಯಾವುದು ಅನುದಾನಗಳೂ ಇಲ್ಲ. ಈ ಪರಿಷತ್ತೇ ನಿರ್ವಹಣೆ ಮಾಡಿಕೊಂಡು ಹೋಗೋದೇ ಒಂದು ದೊಡ್ಡ ನಮಗೆ ದುಸ್ತರವಾದ ಸಮಸ್ಯೆ ಇದೆ. ಇಂಥದ್ರಲ್ಲಿ ಕೂಡ ನಾವು ದಾನಿಗಳ ನೆರವು ಪಡೆದು ಉಲ್ಲಾಸದಿಂದ ನಾವು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಮತ್ತು ನಾವು ಮಾಡಬೇಕಾದ ಕಾರ್ಯ ಅದು ದಾಖಲಾತೀತವಾಗಿರಬೇಕು. ಸುಮ್ಮನೆ ನಾವು ಕಾಟಾಚಾರ ಕಾರ್ಯ ಮಾಡೋರಲ್ಲ. ಯಾಕಂದರೆ ನಾವು ಮಾಡಿದ ಕಾರ್ಯಗಳು 40 ವರ್ಷ, ನನಗೆಂದರೆ 39 ವರ್ಷದ ನಮ್ಮ ಸಾಧನೆಗಳಲ್ಲಿ ಮಾಡಿದ ಕಾರ್ಯಗಳು ದಾಖಲಾತಿಗಳೇ ಆಗ್ತಾ ಇವೆ. ಇವತ್ತು ಉದಾಹರಣೆಗೆ ನಾವು ವಿಮೋಚನಾ ದಿನಾಚರಣೆಯನ್ನು ಹುಟ್ಟು ಹಾಕಿದ್ದು, ಅದರ ಸ್ವರೂಪ ಇವತ್ತು 370ವರೆಗೆ ಬೆಳೆದಿದ್ದು ನಮಗೆ ಭಾಳ ಖುಷಿ ತರ್ತಾ ಇದೆ. ಕನ್ನಡ ಸಾಹಿತ್ಯಕ್ಕೆ 13 ಮಂದಿ ಮುಸ್ಲಿಂ ತತ್ವಪದಕಾರರ ಕೊಡುಗೆ ಪುಸ್ತಕವನ್ನು ತಂದಿದ್ದು ಅದು ಕೂಡ ನಾಳಿನ ಗಮನಾರ್ಹ ಆಗಿದೆ. ಆನಂತರ ಕವಿಕಾವ್ಯ ಪರಂಪರೆ 8ನೇ ಶತಮಾನದ ಉಪತಂಗ ಹಿಡ್ಕೊಂಡು 19ನೇ ಶತಮಾನದ ಸ್ವರ್ಣದ ಲಿಂಗಬಸಪ್ಪನವರಿಗೆ ಮಾಡಿದಂಥ ಕೃತಿಯಾಗಿರ್ಬೋದು, ಇತಿಹಾಸದ ಆರಂಭ ಕಾಲದಿಂದ 20ನೇ ಶತಮಾನದ ಇತಿಹಾಸ ಮತ್ತು ಐತಿಹಾಸಿಕ ಪರಂಪರೆ ಗ್ರಂಥ ಆಗಿರ್ಬೋದು, ಮತ್ತು ಇತರೇ ನಾವು ಮಾಡಿದಂಥ ದಾಖಲೆ ಕಾರ್ಯ ಆಗ್ತಾ ಇದೆ. ಯಾಕಂದರೆ ಮಾಡಿದ ಕಾರ್ಯ ನಾಳಿಗೆ ಇನ್ನೊಬ್ಬರಿಗೆ ಪ್ರೇರಣೆ ಆಗಿರಬೇಕು, ಅವರು ಅದನ್ನು ಅನುಕರಣೆ ಆಗಿರಬೇಕು, ಅದು ಪ್ರಭಾವ ಆಗಿರಬೇಕು ಅನ್ನೋ ಉದ್ದೇಶನ ಹೊಂದಿವಿ. ಅದೇ ಡಾಕ್ಟರ್ ವಿಜಯಕುಮಾರ್ ಪರುತೆ ಅವರು ಸಂಪಾದಕರನ್ನಾಗಿ ಮಾಡಲಾಗಿದ್ದು ವಿವಿಧ ಕ್ಷೇತ್ರದ ಸಾಧಕರ ಮನದಾಳ ಮಾತುಗಳನ್ನು ಧ್ವನಿ ಮುದ್ರಿಸಿಕೊಂಡು ಅವರ ಮನದಾಳದ ಮಾತುಗಳನ್ನು ಪುಸ್ತಕ ರೂಪದಲ್ಲಿ ಪ್ರಕಟಿಸಲಾಗುವುದು ಎಂದರು.